ಇದರಿಂದ ನಾವು ಇವಾಗ ಈ ಥರ ಮಾಡಿ ಉರಿಯೋದ್ರಿಂದ ಏನಾಗುತ್ತೆ, ಎದೆ ಉರಿ ಆಗಲಿ, ಅಸಿಡಿಟಿ ಆಗುತ್ತೆ, ಬಿರಿಯಾನಿ ತಿಂದ ನೀರು ಕುಡಿಬೇಕು, ಆ ಥರ ಎಲ್ಲ ನಮ್ಮ ಹೋಟೆಲ್ ತಿಂದಾಗ ಆ ಸಮಸ್ಯೆಗಳು ಬರೋದಿಲ್ಲ. 20 ನಿಮಿಷ ನೆನೆಸಿಕ್ಕಿದೆ, ಪಲಾವ್ ಸಾಮಾನು ಎಲ್ಲ ಸೇರಿ ನೆನೆದಿದೆ. ಈಗ ಅದನ್ನು ನೀವು ಆಯಿಲ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ ಫಸ್ಟ್. ಏನಕ್ಕೆ ಅಂದರೆ ಅದು ಸಾಫ್ಟ್ ಆಗುತ್ತೆ, ಅದರಿಂದ ಎಲ್ಲ ಓಪನ್ ಆಗಿ ಒಳ್ಳೆ ರುಚಿ ಬರುತ್ತೆ. ಪೌಡ್ರಸ್ಗಳು ಅಪ್ಲೈ ಮಾಡಿದಾಗ ತುಂಬ ದಿನ ಇಡ್ತಾರೆ. ನಾವು ಫ್ರೆಶು ಅವಾಗ ತೆಗೆದು ಅವಾಗಲೇ ಹುರಿದು ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ. 3 ಕೆಜಿ ಅಕ್ಕಿ ಹಾಕಿದ್ದೀವಿ, 4/4 ನೀರು ಹಾಕಿದ್ದೀವಿ. ನಾವು ತಣ್ಣೀರು ಅಪ್ಲೈ ಮಾಡಿಬಿಟ್ರೆ ಆ ನೀರು ಮರಳೋದಿಲ್ಲ, ಅವಾಗ ಚಿಕನಲ್ಲಿರೋ ಉಪ್ಪಿನ ಅಂಶ ಎಲ್ಲ ಮೇಲಕ್ಕೆ ಬಂದುಬಿಡುತ್ತೆ. ಜಾಸ್ತಿ ಹೊಗೆ ಬರುತ್ತೆ, ಅದು ಬರುತ್ತೆ ಅಂತ ಅಕ್ಕಪಕ್ಕ ನೇಬರ್ಸ್ ಕಂಪ್ಲೇಂಟ್ ಮಾಡೋದ್ರಿಂದ ನಾವು ಇವಾಗ ಈ ಥರ ಒಂದು ಜಾಜಿ ಕಲ್ತ್ಕೊಂಡಿದ್ದೀವಿ. ಇದು ಬಿಸಿ ಬಿಸಿ ನೀರು ನೋಡಿ ಸರ್, ಬಿರಿಯಾನಿ ರೆಡಿ ಆಯಿತು. ಹೂವು ಹೂವು ಆದಂಗೆ ಆಗಿದೆ. ಚಿಕನ್ ಅಷ್ಟು ಜ್ಯೂಸಿ ಸರ್. ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ನಾಟಿ ಕೋಳಿ ಬಿರಿಯಾನಿ, ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್ ಅವ್ರಿಗೋಸ್ಕರ ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಸಾರು. ಸರ್ ಅದೇ ನಾನು ಚಂದ್ರು, ನಿಮ್ಮನೆ ಊಟ. ನಮ್ಮ ಹೋಟ್ಲಲ್ಲಿ ಚಿಕನ್ ಬಿರಿಯಾನಿ ಅಂದರೆ ಭಾಳ ಫೇಮಸ್ಸು. ನಾವು ನಿಮಗೆ ನಮ್ಮ ಹೋಟ್ಲಿಂದ 3 ಕೆಜಿ ಚಿಕನ್ ಬಿರಿಯಾನಿ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಮಾಡಿ, ತಿನ್ನಿ. ನಿಮ್ಮನೆಗೆ ಯಾರನ್ನ ಗೆಸ್ಟ್ ಬರ್ತಾರಲ್ಲ, ಇದನ್ನೇ 1 ಕೆಜಿ ಲೆಕ್ಕದಲ್ಲೂ ಮಾಡ್ಬೋದು. ಈಗ ಮಾಡ್ತಾ ಇದ್ದೀನಿ ಚಿಕನ್ ಬಿರಿಯಾನಿ, 3 ಕೆಜಿ ಮಾಡ್ತಾ ಇದ್ದೀನಿ ನೋಡಿ. 2 ಸ್ಪೂನ್ ಆಯಿಲು, 1 ಕೆಜಿಗೆ 1 ಕೈಹಿಡಿ, 14 ಮೆಣಸಿನ್ಕಾಯಿ ಬರುತ್ತೆ, 2, 3 ಆ ಚಕ್ಕೆ, ಲವಂಗ, ಸ್ವಲ್ಪ ಕಾಳುಮೆಣಸು, ಆಮೇಲೆ ನೋಡಿ ಸರ್ ಶುಂಠಿ 3 ಕೆಜಿಗೆ, ಬೆಳ್ಳುಳ್ಳಿ 3 ಇಡಿ ನೋಡಿ, ಈರುಳ್ಳಿ 2 ಗಡ್ಡೆ ಈರುಳ್ಳಿ ನೋಡಿ ಸರ್. ಈಗ ಇದು ನಿಂಗೆ ಹುರಿತಾ ಇರ್ತೀವಿ. ಇದ್ರ ಜೊತೆಗೆ ಇದು ಮರಾಠಿ ಮೊಗ್ಗು, ಇದು ಏಲಕ್ಕಿ, ಕಾಡು ಏಲಕ್ಕಿ, ಇದು ಏಲಕ್ಕಿ, ಸಾಜೀರ ಬಂದು ಜಾಪತ್ರೆ, ಸೋಂಪು, ಇದು ಅನಾನಸುವ, ಇದು ಕಲ್ಲುವ ಸರ್, ಇದು ಇದು ಕಸ್ತೂರಿ ಮೇತಿ. ಈಗ ಹುರಿಯುವುದು. ನಾವು ಯಾವುದು ರೆಡಿಮೇಡ್ ಪೌಡ್ರ್ ಆಗಲಿ ಇನ್ನೊಂದಾಗಲಿ ಯಾವುದು ಮಾಡಲ್ಲ. ಇವಾಗ ನೋಡಿದಿರಲ್ಲ, ನಮ್ಮ ಹೋಟ್ಲಲ್ಲಿ ಇದೇ ಶೈಲಿಯಲ್ಲೇ ಬಿರಿಯಾನಿ ಮಾಡೋದು. ಇವಾಗ ಇದು ಹುರಿತಿರೋವಾಗ ಇದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಧನಿಯಾ. ಯಾವುದು ಪೌಡ್ರ್ಸ್ ಇಲ್ಲ ಸರ್, ಎಲ್ಲನೂ ರಾ. ಈಗ ನಾವು ಈಗ ಹಳದಿ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಇದರಲ್ಲಿರೋ ಬ್ಯಾಕ್ಟೀರಿಯಾಸು ಇದೆಲ್ಲ ಬರ್ನ್ ಆಗಬೇಕು, ಎಲ್ಲ ಕ್ಲೀನಾಗಿರಬೇಕು ಅಂತ ಹೇಳಿ. ಹಾಂ, ಇದರಿಂದ ನಾವು ಇವಾಗ ಈ ಥರ ಮಾಡಿ ಉರಿಯೋದ್ರಿಂದ ಏನಾಗುತ್ತೆ, ಎದೆ ಉರಿ ಆಗಲಿ, ಇನ್ನೊಂದಾಗಲಿ, ಅಸಿಡಿಟಿ ಆಗುತ್ತೆ, ಬಿರಿಯಾನಿ ತಿಂದ ನೀರು ಕುಡಿಬೇಕು, ಆ ಥರ ಎಲ್ಲ ನಮ್ಮ ಹೋಟೆಲ್ ತಿಂದಾಗ ಆ ಸಮಸ್ಯೆಗಳು ಬರೋದಿಲ್ಲ. ಇದು ನೀಟಾಗಿ ಹೋಮ್ಲಿ ಫುಡ್ ಥರ ನೀಟಾಗಿ ಎಲ್ಲ ಹುರಿದು ಮಾಡುವ ವಿಧಾನ. ಇವಾಗ ರುಬ್ಬೋಕ್ಕೆ ಮುಂಚೆ ಇದಕ್ಕೆ ಎಲ್ಲ ಸ್ವಲ್ಪ ಪಲಾವ್ ಸಾಮಾನುಗಳನ್ನ ಇನ್ನೊಂದು ಸಲ ಹಾಕೋತೀನಿ ನೋಡಿಸ್ತೀನಿ. ಸ್ವಲ್ಪ ಕಾಳುಮೆಣಸು, ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಮರಾಠಿ ಮೊಗ್ಗು, ಬಿಗ್ ಇದು ದೊಡ್ಡದು ಚಿಕ್ಕದು ಎರಡು, ಕಲ್ಲುವ ಸರ್ ಇದು, ಕಾಡು ಏಲಕ್ಕಿ, ಏಲಕ್ಕಿ, ಇದು ಅನಾನಸುವ, ಸೋಂಪು, ಸಾಜೀರ, ಜಾಪತ್ರೆ, ಕಸ್ತೂರಿ ಮೆತಿ, ಪಲಾವ್ ಎಲೆ, ಇದು ಪುದೀನ, ಪುದೀನ ಬಿಸಿನೀರು, ಇದನ್ನು ನೆನೆಯಲು ಬಿಡುತ್ತೇವೆ. ಸರ್ ಇವಾಗ ಇದು ರುಬ್ಬಲು ರೆಡಿ ಆಗ್ತಾ ಇದೆ. ಇದು 3 ಕೆಜಿ ಬಿರಿಯಾನಿ ಮಾಡೋ ಪಾತ್ರೆ, ಇದಕ್ಕೆ 1/4 ಲೀಟ್ರ್ ಆಯಿಲ್ ಹಾಕ್ತಾ ಇದ್ದೀನಿ. ಆ 1 ಕೆಜಿಗೆ 250 ml, 750 ml 3 ಕೆಜಿಗೆ. 20 ನಿಮಿಷ ನೆನೆಸಿಕ್ಕಿದ್ದೆ, ಪಲಾವ್ ಸಾಮಾನು ಎಲ್ಲ ಸೇರಿ ನೆನೆದಿದೆ. ಈಗ ಅದನ್ನು ನೀವು ಆಯಿಲ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಫಸ್ಟ್. ಏನಕ್ಕೆ ಅಂದರೆ ಅದು ಸಾಫ್ಟ್ ಆಗುತ್ತೆ, ಆ ಸಾಫ್ಟಾಗಿ ಅದರಿಂದ ಎಲ್ಲ ಓಪನ್ ಆಗಿ ಒಳ್ಳೆ ರುಚಿ ಬರುತ್ತೆ. ಅದೇನಾಗುತ್ತೆ, ಪೌಡ್ರಸ್ಗಳು ಅಪ್ಲೈ ಮಾಡಿದಾಗ ತುಂಬ ದಿನ ಇಡ್ತಾರೆ. ನಾವು ಫ್ರೆಶು ಅವಾಗ ತೆಗೆದು ಅವಾಗಲೇ ಹುರಿದು ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಹುರಿದು ಇದಕ್ಕೆ 1 ಕೈಹಿಡಿ, 1 ಈರುಳ್ಳಿ, ಅಲ್ಲಿ 2 ಕೈಹಿಡಿ ಈರುಳ್ಳಿ ಹಾಕಿದೆ ಮಸಾಲೆಗೆ, ಇದಕ್ಕೆ 1 ಕೈಹಿಡಿ ಈರುಳ್ಳಿ, ಆಮೇಲೆ ನಮ್ಮದೆಲ್ಲ ಅಳತೆಗಳೆಲ್ಲ ಇಡಿ ಲೆಕ್ಕ. ಇದೆಲ್ಲ ಮನೇಲಿ ಇದೇ ಥರ ಮಾಡೋದು ಹೆಂಗೆ ಲೇಡೀಸ್ ಎಲ್ಲ ನೋಡಿ ಸರ್. ಇದು ಚೆನ್ನಾಗಾಯಿತು. 3 ಕೆಜಿಗೆ 4.5 ಕೆಜಿನೂ ಹಾಕ್ಬೋದು, 3 ಕೆಜಿನೂ ಹಾಕ್ಬೋದು ನೋಡಿ. ಎಲ್ಲ ಸ್ಕಿನ್ ಔಟು. ಈಗ ಸ್ವಲ್ಪ ಹಳದಿ ನೋಡಿ, 1 ಕೆಜಿಗೆ
ಇಷ್ಟು ಉಪ್ಪು, ಎರಡು ಮೂರು. ಈಗ ಅಕ್ಕಿಗೆ ನಾಲ್ಕೂವರೆ ಲೀಟ್ರ್ ನೀರು ಹಾಕ್ಬೇಕು. ಇವಾಗ ನೋಡಿ, ನಾನು ಈ ಮಸಾಲೆ ನೆನೆಸಿಕ್ಕಿದ್ನಲ್ಲ, ಆ ವಾಟ್ರ್ ಕೂಡ ವೇಸ್ಟ್ ಮಾಡಲ್ಲ, ಆ ವಾಟ್ರ್ ಕೂಡ ಹಂಗೆ ಯೂಸ್ ಮಾಡ್ತೀನಿ ನಾನು. ನೋಡಿ, ಇವಾಗ ಇದಕ್ಕೆ ಅರ್ಧ ಲೀಟ್ರ್ ನೀರು ಹಾಕಿದೆ, ಆಯ್ತದಾ? ಇವಾಗ ಇದು ಚೆನ್ನಾಗಿ ಬೇಯ್ತಾ ಇರುತ್ತೆ. ಇದು ನೋಡಿ, ಈಗ ಬಿರಿಯಾನಿ ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಈಗ ಇದಕ್ಕೆ ಹಾಕ್ತೀನಿ. ಇದು ನಮ್ಮ ತಾಯಿ ತೋರಿಸ್ಕೊಟ್ರು, ನಾವು ಮಾಡ್ತಾ ಇದ್ದೀವಿ. ಇವಾಗ ಇನ್ನೂ ಒಂದು ಸೇರು ನೀರು ಹಾಕ್ತೀನಿ ಸರ್. ಈಗ ಒಂದು ಸೇರು, ಒಟ್ಟು ಟೋಟಲ್ ನಾಲ್ಕೂವರೆ ಸೇರು ನೀರು ಅಳಿಬೇಕು. ನೋಡಿ ಸರ್, ಈಗ ನಾವು ಬಿರಿಯಾನಿ ಮಾಡಿದ್ದೀವಿ, ನಿಮ್ಮ ಮುಂದೆನೇ ಏನೇನು ಮಸಾಲೆ ಬೇಕು ಮನೆಯ ಶೈಲಿಯಲ್ಲಿ ನಾವು ಮಾಡಿದ್ದೀವಿ. ಈಸಿಯಾಗಿ ಡೈಜೆಷನ್ ಆಗುತ್ತೆ, ಈ ಹೋಟ್ಲಿಗೆ ಹೋದರೆ ಒಳ್ಳೆ ಊಟ, ಹ್ಯಾಪಿಯಾಗಿರ್ಬೋದು ಅಂತಾರೆ. ಕಾರಣ ಯಾಕೆ ಅಂದರೆ, ಯಾವುದೇ ಆದ ರೀತಿಯಲ್ಲಿ ಗರಂ ಮಸಾಲೆ ಆಗಲಿ, ಇನ್ನೊಂದು ಬಿರಿಯಾನಿ ಪೌಡರ್ಸ್ ಆಗಲಿ, ಧನಿಯಾ ಪುಡಿ ಯಾವುದು ರೆಡಿಮೇಡ್ ಇಲ್ಲ, ಎಲ್ಲ ನಾವು ಮನೆ ಶೈಲಿಯಲ್ಲಿ ಮಾಡ್ಕೋತೀವಿ. ಅದರಿಂದ ನಮ್ಮ ಹೋಟ್ಲು 30 ವರ್ಷದಿಂದ ಏನೋ ನಮ್ಮ ತಾಯಿ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ತಾ ಇದೆ. ನನಗೆ ಆನಂದವಾಗಿದ್ದೀನಿ, ನಾನು ಹ್ಯಾಪಿ, ನನಗೆ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ, ಒಳ್ಳೆ ಮೂವಿಂಗ್ ಇದೆ, ಸಾಕು ಸಾಕು. ಏನಕ್ಕೆ ಜನಕ್ಕೆ ನಾನು ಒಳ್ಳೆ ಊಟ ಕೊಟ್ಟೆ ಅನ್ನೋ ತೃಪ್ತಿ ಇದೆ ಬಿಟ್ಟರೆ, ನಾನು ಸುಮ್ಮನೆ ಅದಾಕಬೇಕು ಇದಾಕಬೇಕು ಅವೆಲ್ಲ ಮಾಡಿ ಮಾಡಬಾರ್ದು ಅಂತ ಹೇಳಿ ನಾನು ಅವತ್ತಿಂದ ಕಲ್ತ್ಕೊಂಬಂದಿರೋ ವಿಧಾನದಲ್ಲಿ ಅಡುಗೆ ಮಾಡ್ತಾಯಿದ್ದೆ. ಅದು ಸರ್ ನೋಡಿ, ಈಗ ಚಿಕನ್ ಚೆನ್ನಾಗಿ ಬೆಂದಿದೆ, ಪೀಸಸ್ ಎಲ್ಲ ಮೇಲುಗಡೆ ಬಂದಿದೆ ಸರ್. ಕರೆಕ್ಟಾಗಿ 10-12 ನಿಮಿಷ ಇದಾದಮೇಲೆ ನೋಡಿ, ಇದಕ್ಕೆ ಅಕ್ಕಿ ಹಾಕ್ತೀವಿ, 3 ಕೆಜಿ ಜೀರಾ ರೈಸ್. ಆವಾಗಲೇ 1 ವರ್ಷ ನೀರು ಹಾಕಿದ್ದೆ, ನಾನು 4 ವರ್ಷ ನೀರು ಹಾಕಬೇಕು ಅಂತಿದ್ದೆ. ಈಗ ನೋಡಿ, 3 ಸೇರು ನೀರು ಇಲ್ಲಿದೆ, ಆ ನೀರನ್ನ ಬಿರಿಯಾನಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. 3 ಕೆಜಿ ಅಕ್ಕಿ ಹಾಕಿದ್ದೀವಿ, 4 ವರ್ಷ ನೀರು ಹಾಕಿದ್ದೀವಿ. 1 ಸೇರು ಅಕ್ಕಿಗೆ 1 ವರ್ಷ ನೀರು ಸರ್. ಇಲ್ಲ, ತಣ್ಣೀರು ಹಾಕೋಕ್ಕಾಗಲ್ಲ, ಯಾಕಂದರೆ ಚಿಕನ್ ಬೆಂದಿರುತ್ತೆ. ನಾವು ತಣ್ಣೀರು ಅಪ್ಲೈ ಮಾಡಿಬಿಟ್ರೆ ಆ ನೀರು ಮರಳೋದಿಲ್ಲ, ಆವಾಗ ಚಿಕನಲ್ಲಿರೋ ಉಪ್ಪಿನಂಶ ಎಲ್ಲ ಮೇಲಕ್ಕೆ ಬಂದುಬಿಡುತ್ತೆ, ಆವಾಗ ಟೇಸ್ಟೇ ಇರೋದಿಲ್ಲ. ಈಗ ಸುಮಾರು ಕಡೆ, ಅಯ್ಯೋ ಚಿಕನ್ ತಿಂದ್ರೆ ಅಲ್ಲಿ ಉಪ್ಪಿರಲ್ಲ ಖಾರ ಇರಲ್ಲ ಅಂತಾರೆ. ನೋಡಿ, ನಾವೆಲ್ಲ ಅದರಲ್ಲೇ ಬಿಚ್ಚಿ, ಬೇರೆ ಕಡೆ ಚಿಕನ್ ತಂದು ಸಪ್ರೇಟಾಗಿ ಇಕ್ಕೊಡ್ತಾರೆ, ಅನ್ನಕ್ಕೆ ಹಾಕ್ಕೊಡ್ತಾರೆ, ಅದು ಅವ್ರವ್ರ ಸ್ಟೈಲಿ. ನಾವು ಇದರಲ್ಲೇ ಬೇಯಿಸೋದು, ಇದರಲ್ಲೇ ಮಾಡೋದು, ಇದರಲ್ಲೇ ತಿನ್ಸೋದು. ನೋಡಿ ಹೆಂಗಿದೆ, ಹೂವು ಇದ್ದಂಗಿದೆ. ಬೇಕಾದ್ರೆ ಕಾಯಿ ಹಾಲು ಹಾಕ್ಬೋದು ನೀವು, ನೀರು ಬದಲು 1 ಚಿಪ್ ಕಾಯಿ. ಆ ಥರ ಕಾಯಿ ಹಾಲು ಹಾಕಿದ್ರೂ ಇನ್ನೂ ತುಂಬ ರುಚಿ ಬರುತ್ತೆ. ಯಾಕಂದರೆ ಹೋಟ್ಲುಗಳಲ್ಲಿ ಕಾಯಿ ಹಾಲು ಹಾಕೋಕ್ಕಾಗೋದಿಲ್ಲ. ಕಾಯಿ ಹಾಲು ಹಾಕೋಕ್ಕಾಗೋದಿಲ್ಲ ಅಂದರೆ ಅದು ಇಮ್ಮಿಡಿಯೇಟಾಗಿ ತಿನ್ನಬೇಕು, 3-4 ಅವರ್ ಆದಮೇಲಿಂದ ಅದು ಕೆಡುತ್ತೆ. ಅದರಿಂದ ನಾವೇನಾಗುತ್ತೆ, ಹೋಟ್ಲಲ್ಲಿ ಕಾಯಿ ಹಾಲು ಹಾಕಲ್ಲ. ಕಾಯಿ ಹಾಲು ಹಾಕಿದ್ರೆ ತುಂಬ ಶುಚಿಯಾಗಿರುತ್ತೆ, ರುಚಿಯಾಗೂ ಇರುತ್ತೆ. ನೋಡಿ ಸರ್, ಈಗ 80% ಬಿರಿಯಾನಿ ಆಯಿತು. ನೋಡಿ ಸರ್, ಚಿಕನ್ ಬಿರಿಯಾನಿ ಮಾಡಬೇಕು ಅಂದರೆ ಹಿಂಗೆ ಮಾಡಬೇಕು ಅಂತಿಲ್ಲ, ಕುಕ್ಕರ್ಗೆ ಹಾಕಿ ಇದೇ ಸೇಮ್ ಪ್ರೊಸೆಸ್ನ ನೀವು ಮಾಡಿದ್ರೆ ಹಂಗೇ ಬಿರಿಯಾನಿ ಆಗುತ್ತೆ. ನೀವು ಇನ್ನೊಂದೇನು ಮಾಡಬೇಕು ಅಂದರೆ, ಕುಕ್ಕರಲ್ಲಿ ಮಾಡಬೇಕಾದ್ರೆ 1 ಕ್ಕೆ 1.75 ಹಾಕ್ಬೇಕು ನೀರು, ನೀಟಾಗಿ ಸ್ಟೀಮ್ ಆಗುತ್ತೆ, ಕ್ಲೀನ್ ಆಗಿರುತ್ತೆ. ಇದು ಇವಾಗ ಚಿಕನ್ ಬಿರಿಯಾನಿಗೆ ದಮ್ ಹಾಕಬೇಕು, ಸೌದೆ ಒಲೆಯಲ್ಲಿ ಮಾಡಬೇಕು. ಅದ್ರ ಬದಲು ಇವಾಗ ಈ ಥರ ಹೆಂಚಿಟ್ಟು, ಹೆಂಚನ್ನ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿ ಈ ಪಾತ್ರೆ ತೊಗೊಂಡೋಗಿ ಅದ್ರ ಮೇಲೆ ಇಡಬೇಕು. ಇದಾದ ನಂತರ ನೋಡಿ, ಈಗ ಆಯಿತು ಎಂದ ಇಲ್ಲಿ ನೋಡಿ ಬಿರಿಯಾನಿ. ನೋಡಿ ಇವಾಗ ನೋಡಿ, ಕೆಳಗಡೆಯಿಂದ ಒಂದು ರೌಂಡ್ ಮೇಲಕ್ಕೆ ಮಾಡಿಬಿಟ್ಟು ರುಚಿಗೆ ನೋಡಿ, ಇವಾಗ ಪುದೀನಾನ ಮೇಲುಗಡೆ ಒಂಚೂರು ಇದು ಮಾಡಿಬಿಟ್ಟು, ಇದು ಬಿರಿಯಾನಿಗಂತಲೇ ನಾವು ದಮ್ಮಿಗೆ ಬಟ್ಟೆ ಇಟ್ಬಿಟ್ಟಿರ್ತೀರ. ಹಾಂ, 15 ನಿಮಿಷ ಬಿಟ್ಟರೆ ಬಿರಿಯಾನಿ ರೆಡಿ. ಇದು ಬಿಸಿನೀರು ಸರ್, ಇದು ಸೌದೆ ಮೇಲೆಯಲ್ಲಿ ಮಾಡಿದಾಗ ಮೇಲುಗಡೆ ಕೆಂಡ ಹಾಕಿ ಇದೆಲ್ಲ ಮಾಡ್ತಾಯಿದ್ರು. ಈಗ ಅಕ್ಕಪಕ್ಕ ಬೆಂಗಳೂರಲ್ಲಿ ಜಾಸ್ತಿ ಹೊಗೆ ಬರುತ್ತೆ, ಅದು ಬರುತ್ತೆ ಅಂತ ಅಕ್ಕಪಕ್ಕ ನೇಬರ್ಸ್ ಕಂಪ್ಲೇಂಟ್ ಮಾಡೋದ್ರಿಂದ ನಾವು ಇವಾಗ ಈ ಥರ ಒಂದು ಲಾಜಿಕ್ ಕಲ್ತ್ಕೊಂಡಿದ್ದೀವಿ. ಇದು ಬಿಸಿ ಬಿಸಿ ನೀರು ನೋಡಿ, ಹೊಗೆ ಬರ್ತಾಯಿದೆ. ಇದು ಚಿಕನ್ ಬಿರಿಯಾನಿ, ಕೆಳಗಡೆ ಹೆಂಚು, ಇದು ಬಿಸಿ. ಸೊ ನಮ್ಮ ಬಿರಿಯಾನಿ ರಜನಿಕಾಂತ್ ಟೇಸ್ಟ್ ಮಾಡಿದ್ದಾರೆ, ಪುನೀತೋ ಟೇಸ್ಟ್ ಮಾಡಿದ್ದಾರೆ, ಶಿವರಾಜ್ಕುಮಾರ್ ಟೇಸ್ಟ್ ಮಾಡಿದ್ದಾರೆ, ಅಂಬರೀಷ್ ಜನ ಟೇಸ್ಟ್ ಮಾಡಿದ್ದಾರೆ, ಸುಮಾರು ಕಲಾವಿದರು. ಸುಮ್ಮನೆ ಹೇಳೋಕ್ಕೋದ್ರೆ ಎಲ್ಲ ದೊಡ್ಡ ದೊಡ್ಡದಾಗಿದ್ದಾರೆ. ನಮಗೆ ಎಲ್ಲ ಕಸ್ಟಮರ್ಸ್ಗಳು ಒಳ್ಳೆ ರಿಪ್ಲೈ ಇದೆ. ನನಗೆ ಭಾಳ ಪ್ರೋತ್ಸಾಹ ಕೊಟ್ಟವರು ಪುನೀತಣ್ಣ, ಆಮೇಲೆ ನಮ್ಮ ಅಂಬರೀಷ್ ಅಣ್ಣ. ನಾನು ಹೋಟ್ಲು ಮಾಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾರಣ. ನಮ್ಮ ತಾಯಿಯವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಅದನ್ನು ನಾನು ಕಲ್ತ್ಕೊಂಡು ಇವತ್ತವರೆಗೂ ಮಾಡ್ಕೊಂಬರ್ತಾ ಇದ್ದೀನಿ. ನಮ್ಮ ಹೋಟ್ಲಲ್ಲಿ ಪ್ರತಿ ದಿನ ಚಿಕನ್ ಬಿರಿಯಾನಿನೇ ಸಪ್ರೇಟ್, ಮಟನ್ ಬಿರಿಯಾನಿನೇ ಸಪ್ರೇಟ್, ನಾಟಿ ಕೋಳಿ ಬಿರಿಯಾನಿ ಬುಧವಾರ, ಶುಕ್ರವಾರ, ಭಾನುವಾರ ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ನಾಟಿ ಕೋಳಿ ಬಿರಿಯಾನಿ. ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್ ಅವ್ರಿಗೋಸ್ಕರ ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಸಾರು. ನೋಡಿ ಸರ್, ಬಿರಿಯಾನಿ ರೆಡಿ ಆಯಿತು, ಈಗ ದಮ್ ತಿರುಗಿಸ್ತೀವಿ. ಹೂವು ಹೂವು ಆದಂಗೆ ಆಗಿದೆ. ಚಿಕನ್ ಸರ್ ಜ್ಯೂಸಿ ಸರ್ ನೋಡಿ. ಈಗ ನೋಡಿ, ನಾನು 3 ಕೆಜಿ ಚಿಕನ್ ಬಿರಿಯಾನಿ ಮಾಡೋದು ತೋರಿಸಿದ್ದೀನಿ ನಿಮಗೆ.
ಚಂದ್ರು ನಿಮ್ಮನೆ ಊರದಿಂದ ಈ ಬಿರಿಯಾನಿ ಮಾಡೋದು ತೋರಿಸಿದ್ವಿ. ಆದರೆ ನೀವು ಅರ್ಧ ಕೆ ಜಿಗೂ ಮಾಡ್ಕೋಬೋದು, 1 ಕೆಜಿಗೂ ಮಾಡ್ಕೊಬೋದು, 2 ಕೆಜಿಗೂ ಮಾಡ್ಕೋಬೋದು. ಕುಕ್ಕರಲ್ಲಿ ಬೇಕಾದ್ರೂ ಮಾಡೋದಕ್ಕೆ ನಿಮ್ಗೆ ಐಡಿಯಾ ಹೇಳ್ಕೊಟ್ಟಿದ್ದೀನಿ. ಇದನ್ನು ಮಾಡಿ ತಿನ್ನಿ, ಆಮೇಲೆ ನಮ್ಗೆ ಹೇಳಿ. ನಂದು ಕೆಳಗಡೆ ನನ್ನ ನಂಬರು, ನನ್ನ ಹೋಟ್ಲ್ ಅಡ್ರೆಸ್ ಬರ್ತದೆ ನೋಡಿ, ಆಮೇಲೆ ನಮ್ಗೆ ಹೇಳಿ.